ಸರ್ ನಾಳೆ ಸರ್ವಪಕ್ಷ ಸಭೆ ಸಿಎಂ ಅವರು ನಿಮಗೆ ಆಹ್ವಾನ ಮಾಡಿದ್ದಾರೆ ಸೋ ಹೋಗ್ತೀರಾ ಸರ್ ಸಭೆಗೆ ನಾವು ಹೋಗಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೇ ನಾನೇ ಮೊದಲು ಸಭೆ ಕರೆಕೊಂಡು ಚರ್ಚೆ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ದೆ ಇನ್ನ ಸಭೆ ಕರೆಕೊಂಡಿದ್ದಾರೆ ಆದರೆ ನಾನು ಮಂತ್ರಿಗಳಿಗೆ ಹೇಳ್ತಕ್ಕಂತ ನೀರಾವರಿ ಸಚಿವರಿಗೆ ಯಾವುದು ನನ್ನ ಬಗ್ಗೆ ಅದು ಯಾವುದೋ ಟ್ವೀಟ್ ಬಗ್ಗೆ ನಾನು ಚರ್ಚೆ ಮಾಡೋರು ನಿಮ್ಮ ಸಲಹೆ ತಗೊಂಡಿದ್ದೆ ಆ ಟ್ವೀಟ್ ನಲ್ಲಿ ನಾನು ಏನು ಹೇಳಿದ್ದೇನೆ ಅಣ್ಣ ತಮ್ಮಂದ್ರ ತರ ಇರಬೇಕು ಅಂತ ಹೇಳಿದ್ದೆ ಕಾನೂನಿನ ವ್ಯಾಪ್ತಿ ಒಳಗೆ ಇದಕ್ಕೆಲ್ಲ ಪರಿಹಾರ ಸಿಗಲ್ಲ ನೂರಾರು ವರ್ಷ ಆಗಿದೆ ಕೊಟ್ಟು ತೆಗೆದುಕೊಳ್ಳತಕ್ಕಂತ ನೀತಿ ಇರಬೇಕು ಅನ್ನೋದನ್ನ ಹೇಳಿದ್ದೆ ನಾನು ನಾವು ಎಂದೂ ಸಹ ತಮಿಳುನಾಡಿಗೆ ದ್ರೋಹ ಮಾಡಿಲ್ಲ ತಮಿಳುನಾಡು ರೈತರಿಗೆ ನಮ್ಮ ರಾಜ್ಯದ ರೈತರು ಅನ್ಯಾಯ ಮಾಡಿಲ್ಲ ನಮ್ಮ ರೈತರು ಅನ್ಯಾಯ ಮಾಡಬೇಡಿ ಅಂತ ಹೇಳಿದ್ದೆ ತಮಿಳುನಾಡು ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರಿಗೆ ಅದು ಹೇಳಿದ ತಪ್ಪ ನಾನು ನೀರು ಬಿಡ್ತೀನಿ ಅಂತ ಹೇಳಿದ್ನ ಟ್ವೀಟ್ ಅಲ್ಲಿ ಅದು ನನ್ನ ಸಲಹೆನ ಅವರಿಗೆ ಕೊಟ್ಟಿರೋದು ಹಿಂದೆ ಟ್ವೀಟ್ ಮಾಡಿರೋದು ಈ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ರಾಜಕೀಯ ಮಾಡ್ತೀರಿ ಉಡಾಫೆ ರಾಜಕೀಯ ಮಾಡಬೇಡಿ ಜವಾಬ್ದಾರಿತ್ವ ಅಂತ ಸ್ಥಾನದಲ್ಲಿ ಇದ್ದೀರಿ ಪ್ರತಿನಿತ್ಯ ಮಾತಾಡ್ತಿದ್ರೆ ಪೆನ್ ಕೊಡಿ ಪೆನ್ ಕೊಡಿ ನನಗೆ ಒಂದ್ಸಲ ಪೆನ್ ಕೊಡಿ ಪೆನ್ ಕೊಡಿ ಎಂದಿದ್ದು ನಮ್ಮ ರಾಜ್ಯ ಹಾಳು ಮಾಡ್ಲಿಕ್ಕೆ ನಿಮಗೆ ಪೆನ್ ಕೇಳಿದ್ರಾ ನಮ್ಮ ರಾಜ್ಯವನ್ನ ಕಡೆಗಣಿಸಿ ನನ್ನ ರೈತನನ್ನ ಕಡೆಗಣಿಸಿ ಮತ್ತಿನ್ಯಾರನ್ನ ಮೆಚ್ಚಿಸ್ಲಿಕ್ಕೆ ಸೇನಾಕದಕ್ಕೆ ಪೆನ್ ಕೇಳಿದ್ರ ನೀವಾಗಿದ್ರೆ ಹುಡುಗಾಟ ಆಡಬೇಡಿ ಉತ್ತರ ಕೊಡಬೇಕಾದ್ರೆ ಆ ಸ್ಥಾನದ ಗಾಂಭೀರ್ಯತೆ ಏನಿದೆ ನೀರಾವರಿ ಸಚಿವರಾಗೋ ಇಲ್ಲ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಇಲ್ಲ ಉಪ ಮುಖ್ಯಮಂತ್ರಿಗಳಾಗಿ ಆ ಗಾಂಭೀರ್ಯತನ್ನ ಮೊದಲು ಕಾಪಾಡೋದು ಕಲ್ತುಕೊಳ್ಳಿ ನೆಟ್ಟಿಗೆ ಆ ಸ್ಥಾನದ ಗೌರವನ ಯಾವ ರೀತಿ ಉಳಿಸ್ಕೋಬೇಕು ಆ ಸ್ಥಾನದಿಂದ ಮಾತನಾಡಬೇಕಾದ್ರೆ ಅದೇನೋ ಬಿಚ್ಚದು 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 ಅಂತ ಹೇಳ್ತಿರಲ್ಲ ನೀವು ಮಾಡ್ರ ಹಲವಾರು ಅವ್ಯವಹಾರಗಳು ಬೀದಿ ಬೀದಿ ಜಗತ್ತ ಇರೋದು ಆಯಿತು ಹಿಂದೇನೋ ಮಾಡ್ಕೊಂಡಾಯ್ತು ಏನು ಟಿ ಆರ್ ಜೆಲ್ಗೆ ಹೋಗಿದ್ದು ಏನೋ ದೊಡ್ಡ ರಾಜ್ಯದ ಜನರ ಹಿತರಕ್ಷಣೆಗೆ ಹೋರಾಟ ಮಾಡ್ತೀರಿ ಅಂತ ಕಳಿಸಿದ್ರ ಇಲ್ಲಿ ಈಗಲಾದರೂ ಒಂದು ಗೌರವಯುತವಾಗಿ ಕೆಲಸ ಮಾಡಿ ಆಯಿತು ಒಂದು ಅಧಿಕಾರ ಕೊಟ್ಟವ್ರೆ ಸಾಕು ಇಲ್ಲಿವರೆಗೆ ಸಂಪಾದನೆ ಮಾಡಿರೋದು ರಾಜ್ಯ ಲೂಟಿ ಮಾಡೋದು ನಿಲ್ಲಿಸಿ ಇದನ್ನು ನಾನು ಹೇಳ್ತಕ್ಕಂಥ ಈ ಸಲಹೆ ಸ್ವೀಕಾರ ಮಾಡ್ತೀರಾ ಸ್ವೀಕಾರ ಮಾಡ್ರಪ್ಪ ನಿಮಗೆ ಅಭಿನಂದಿಸ್ತೀನಿ ಇನ್ನೂ 5 ವರ್ಷ ಅಲ್ಲ ಇನ್ನೂ 15 ವರ್ಷನೇ ಇದ್ಬಿಡು ಅವ್ರಿಗೆ ಹೇಳ್ತಕ್ಕಂಥ ತಮ್ಮ ಅಂತ ಹೇಳ್ತಾರಲ್ಲ ಅಣ್ಣನ ಮಾತು ಕೇಳಬೇಕು ಅಂತೇಳಿ ಸಾಕು ಇಲ್ಲಿವರೆಗೆ ಮಾಡಿರೋದು ಲೂಟಿ ಹೊಡೆದಿದ್ರೆ ಸಾಕು ಇನ್ನು ಲೂಟಿ ಹೊಡಿ ಅಂತ ನಿಲ್ಲಿಸಿ ಜನರ ಬದುಕನ್ನು ಕಟ್ಕೊಡಪ್ಪ ಇನ್ನೂ 10 ವರ್ಷ ನೀನೇ ಇದ್ಬಿಡು ಮುಖ್ಯಮಂತ್ರಿ ಇದು ಡೆಪ್ಯೂಟಿ ಸಿ ಎಂ ಆಗಿ ಇಲ್ಲ ಮುಖ್ಯಮಂತ್ರಿ ಆಯ್ತು ಆಗಪ್ಪ ಆದರೆ ಆ ಜಾಗದಲ್ಲಿ ಲೂಟಿ ಹೊಡೆಯ ಕೆಲಸ ಸಾಕಿನ್ನ ಈ ಸಲಹೆ ಒಪ್ಕೊಂಡ್ರೆ ಆಗಾರ ತಮ್ಮ ಅಂತ ಒಪ್ಕೋತೀನಪ್ಪ ಹಿಂದಿಂದ ಆಗೋಯ್ತೇನೋ ಆಗೋಯ್ತು ಮಾಡ್ಕೊಂಡಿದ್ದೀನಿ ಮುಂದಕ್ಕಾದ್ರೂ ಸರಿಯಾಗಿ ನಡ್ಕೊಳ್ಳಿ ಜನಗಳ ಹತ್ರ ಒಳ್ಳೆ ಹೆಸರು ತಗೊಳ್ಳಿ ಇದು ನಾನು ಹೇಳಿದ್ರೆ